ನಿಮ್ದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್? ನಮ್ಮದು 30 ವರ್ಷದ ಮೇಲಾಗಿ. ಓಕೆ, ಗ್ಯಾರಂಟಿ ಹೇಳ್ತಿದ್ದಾರೆ ಇದು ಸಿಗುತ್ತೆ ಅಂತ ಹೇಳ್ತಿದ್ದಾರೆ, ಹಾಗಾಗಿ ನಾವು ಟ್ರೈ ಮಾಡ್ತಾ ಇದ್ದೀವಿ. ದೇವ್ರದ್ದು ಏನು ಸಿಕ್ಕಿದ್ರೆ ಉಳಿತು, ಇಲ್ಲಾದ್ರೆ ಹೋಯ್ತು. ಟೋಟಲ್ ಇದೇ ಜಾಗದಲ್ಲಿ 3 ಬೋರ್ ಹೊಡೆದಿದ್ದೀವಿ. ನಿಮ್ಮ ಚರ್ಚಿಗೆ ಚರ್ಚಿನ ಜಾಗ. ಓಕೆ, ನಮ್ಮ ಸ್ವಂತ ಮನೆಯಲ್ಲಿ 10-14 ಬೋರ್ ಆಗಿದೆ ನಂದು. ಓಕೆ, ಎಲ್ಲದು ಕೆಲವೊಂದು ಬರಲೇ ಇಲ್ಲ, ಕೆಲವೊಂದು 1 ಇಂಚು 1/2 ಇಂಚು 1-4 ಇಂಚ್ ಬಂದಿತ್ತು, ಅದು 2 ವರ್ಷ ನಂತರ ಡ್ರೈ ಆಯಿತು. ಇಲ್ಲಿ ಜಿಯೋ ಫಿಸಿಕಲ್ ಸರ್ವೆ ಮಾಡಿದ್ದು, ಆ ಕಡೆ ಕಡೆ ವೈರ್ ಬಿಟ್ಟು ವೈರ್ ಕರೆಂಟ್ ಪಾಸ್ ಮಾಡಿ ಎಷ್ಟೆಷ್ಟು ಆಳದಲ್ಲಿ ಹೇಗಿದೆ ಅಂಥೇಳಿ ಮೆಷರ್ ಮಾಡಿದ್ವಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ, ನಾನು ಪ್ರದೀಪ. ಇವತ್ತು ಸಂಪಿಗೆ ಬ್ಲಾಗ್ನಲ್ಲಿ ನಾನು ನಿಮಗೆ ಒಂದು ನಾಲೆಡ್ಜ್ ಬೇಸ್ಡ್ ಒಂದು ವೀಡಿಯೋನ ಕೊಡ್ತಾ ಇದ್ದೀನಿ. ಈ ವಿಡಿಯೋ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ, ಅದರಲ್ಲೂ ರೈತರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇದರಲ್ಲಿ ಏನು ವಿಚಾರ ಅಂತಂದರೆ, ಸೊ ರೈತರು ಭೂಮಿಯಲ್ಲಿರೋ ನೀರನ್ನು ತೆಗೆಯೋದಿಕ್ಕೆ ಅಂತೇಳಿ ಬೋರ್ವೆಲ್ನ ಬಳಸಿಬಿಟ್ಟು ನೀರನ್ನು ತೆಗೀತಾರೆ. ಸೊ ಬೋರ್ವೆಲ್ನ ಬಳಸಿ ನೀರನ್ನು ತೆಗೆಯೋದಕ್ಕೋಸ್ಕರ ಸೊ ಫಸ್ಟ್ ನಾವು ಪಾಯಿಂಟನ್ನು ನೋಡಬೇಕಾಗುತ್ತೆ. ಪಾಯಿಂಟನ್ನು ನೋಡೋದಕ್ಕೆ ಸೊ ನಮ್ಮ ಲೋಕಲ್ ಅವೈಲೇಬಲ್ ಇರುವಂಥವ್ರನ್ನ ಕರ್ಕೊಬರ್ತೀವಿ. ಅದರಲ್ಲಿ ಒಂದನೇದು ಬಂದುಬಿಟ್ಟು ತೆಂಗಿನಕಾಯಿ ಹಿಡ್ಕೊಂಡು ನೀರು ಪಾಯಿಂಟ್ ನೋಡೋದು, ಆಮೇಲೆ ಕೊಡಪಾನದಲ್ಲಿ ನೀರು ಅರ್ಧ ಕೊಡಪಾನ ನೀರು ತುಂಬಿಸಿ ಪಾಯಿಂಟ್ ನೋಡೋದು, ಅಥವಾ ತೆಂಗಿನ ಕಡ್ಡಿನ ಬಳಸಿ ಪಾಯಿಂಟ್ ನೋಡೋದು, ಅಥವಾ ತಾಮ್ರ ತಂತಿನ ಬಳಸಿ ಪಾಯಿಂಟ್ ನೋಡೋದು, ಹೀಗೆಲ್ಲ ಪಾಯಿಂಟ್ ನೋಡ್ತಾ ಇರ್ತಾರೆ. ಸೊ ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. ಸೊ ನಿಮ್ಮ ಮನೆಯಲ್ಲಿ ನೀವು ಬೋರ್ವೆಲ್ನ ಕೊರಿಸುವಾಗ ಯಾವ್ಯಾವ ರೀತಿಯ ಪಾಯಿಂಟನ್ನು ಬಳಸಿದ್ದೀರಿ ಅನ್ನೋದನ್ನು ನೀವು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಭೂಮಿಯಲ್ಲಿರುವಂಥ ನೀರನ್ನು ಸೊ ಸೈಂಟಿಫಿಕ್ ಮೆಥಡಲ್ಲಿ ನಾವು ಯಾವ ರೀತಿ ತಿಳಿಯೋದು ಅಂತೇಳಿ, ಅದಕ್ಕೋಸ್ಕರ ಜಿಯೋಲಜಿಸ್ಟ್ ಅಂತ ಇರ್ತಾರೆ. ಸೊ ಜಿಯೋಲಜಿಸ್ಟನ್ನು ಕರೆಸ್ಬಿಟ್ಟು ಇಲ್ಲಿ ಒಂದು ಕಡೆ ನೀರಿನ ಪಾಯಿಂಟನ್ನು ನೋಡ್ತಾ ಇದ್ದೀವಿ. ಸೊ ನೀರು ಸಿಗುತ್ತಾ ಇಲ್ವಾ, ಜಿಯೋಲಜಿಸ್ಟು ನೀರು ಸಿಕ್ಕಿದ್ರಿ ಆಲ್ರೆಡಿ ಈ ಏರಿಯಾದಲ್ಲಿ ತೆಗೆದಿರುವಂಥ ಎಲ್ಲ ಪಾಯಿಂಟ್ಸ್ಗಳು ಫೇಲ್ಯೂರ್ ಆಗಿದ್ದಾವೆ. 4 ಇಂಚ್ ನೀರು ಸಿಗುತ್ತಂತೆ, ಇದ್ದಕ್ಕಿದ್ದಂಗೆ ನೀರು ಬತ್ತೋಗುತ್ತೆ. ಇವೆಲ್ಲ ಬಂದುಬಿಟ್ಟು ಕಾಯಿ ಹಿಡ್ಕೊಂಡು ಸೊ ತೆಂಗಿನಕಾಯಿ ಹಿಡ್ಕೊಂಡು ಅಥವಾ ತೆಂಗಿನಕಾಯಿ ಹಿಡ್ಕೊಂಡು ನೀರಿನ ಪಾಯಿಂಟ್ ನೋಡಿರೋದು. ಆದರೆ ಇವಾಗ ಇಲ್ಲಿ ನೀರಿನ ಪಾಯಿಂಟನ್ನು ನೋಡೋದಕ್ಕೆ ಅಂತೇಳಿ ಜಿಯೋಲಜಿಸ್ಟನ್ನು ಕರೆಸಿದ್ದೀವಿ. ಸೊ ಈ ಜಿಯೋಲಜಿಸ್ಟನ್ನು ಕರೆಸಿ ಇವ್ರ ಮುಖಾಂತರ ನಾವು ನೀರನ್ನು ಹುಡುಕ್ತಾ ಇದ್ದೀವಿ. ಸೊ ಈ ಭೂಮಿ ಅಡಿಗಡೆ ಇರುವ ನೀರು ಎಷ್ಟು ಪ್ರಮಾಣದಲ್ಲಿ ನೀರು ಸಿಗುತ್ತೆ ಇದ್ರ ಬಗ್ಗೆ ಎಲ್ಲ ಇವ್ರು ಮಾಹಿತಿಯನ್ನು ಕೊಡ್ತಾರೆ. ನೀರು ಸಿಗ್ತಾ ಇದೆ, ಬತ್ತ ಹೋಗ್ತಾ ಇದೆ. ಹಾಂ, ಅದೇ ಪ್ರಾಬ್ಲಮ್ ಆಗಿರೋದಲ್ಲ, ನೀರು ಸಿಗ್ತಾ ಇತ್ತು. ಎಷ್ಟು ಬೋರ್ ಅಲ್ಲಿ ಹೊಡ್ಸಿದ್ದೀರಮ್ಮ ಟೋಟಲ್? ಇದೇ ಜಾಗದಲ್ಲಿ 3 ಬೋರ್ ಹೊಡೆದಿದ್ದೀವಿ. ಹಾಂ, ನಿಮ್ಮ ನಿಮ್ಮದು ಚರ್ಚಿನ ಜಾಗ. ಓಕೆ, ನಮ್ಮ ಸ್ವಂತ ಮನೆಯಲ್ಲಿ 10-14 ಬೋರ್ ಆಗಿದೆ ನಂದು. ಓಕೆ, ಎಲ್ಲದು ಕೆಲವೊಂದು ಬರಲೇ ಇಲ್ಲ, ಕೆಲವೊಂದು 1 ಇಂಚು 1/2 ಇಂಚು 1-4 ಇಂಚ್ ಬಂದಿತ್ತು, ಅದು 2 ವರ್ಷ ನಂತರ ಡ್ರೈ ಆಯಿತು. ಎಷ್ಟು ಯಾವ್ಯಾವ ರೀತಿ ಟೆಕ್ನಿಕಲ್? ಎಲ್ಲ ಕಾಯಿಯಲ್ಲಿ, ತೆಂಗಿನಕಾಯಿ, ಓಕೆ, ಆಮೇಲೆ ಕಡ್ಡಿ, ಓಕೆ, ತಾಮ್ರ ಕಡ್ಡಿ, ಆಮೇಲೆ ಹುಣಸೆ ಕಡ್ಡಿ, ಆಮೇಲೆ ಎಲ್ಲ ಯೂಸ್ ಮಾಡಿದ್ದಾರೆ. ಓಕೆ, ಜಿಯೋಲಜಿಸ್ಟ್ ಮಾಡಿಸಿರಲಿಲ್ಲ. ಹಾಂ, ಇದೀಗ ಚರ್ಚಿಗೋಸ್ಕರ ಒಂದು ಪ್ರಯತ್ನ, ಹೊಸ ಪ್ರಯತ್ನ ಮಾಡ್ತಾ ಇರೋದು. ನಮ್ಮ ಊರಲ್ಲಿ ಇದು ಯಾರು ಈ ಥರ ಕೈ ಹಾಕಲಿಲ್ಲ. ಓಕೆ, ಇವರು ಸ್ವಲ್ಪ ಸೈಂಟಿಫಿಕ್ ಆಗಿ ಕರೆಕ್ಟಾಗಿ ಚೆಕ್ ಮಾಡಿ ಹೇಳ್ತಾರೆ ಅನ್ನೋ ಉದ್ದೇಶದಿಂದ ಇದೊಂದು ಪ್ರಯತ್ನ ಮಾಡಿದೆ. ಇಲ್ಲೊಂದಿಗೆ 2 ಬೋರ್ ನೋಡಿ, ಇದೆಲ್ಲ ಹಾಳಾಗಿ ಹೋಗ್ತದೆ, ನೀರಿಲ್ಲ, ಡ್ರೈ ಆಗಿದೆ. ಅದಕ್ಕಿಂತ ಅವ್ರೊಂದು ಪ್ರಯತ್ನ, ಅವರನ್ನು ಸ್ವಲ್ಪ 90% ಗ್ಯಾರಂಟಿ ಹೇಳ್ತಿದ್ದಾರೆ ಇದು ಸಿಗುತ್ತೆ ಅಂತ ಹೇಳ್ತಿದ್ದಾರೆ, ಹಾಗಾಗಿ ನಾವು ಟ್ರೈ ಮಾಡ್ತಾ ಇದ್ದೀವಿ. ದೇವ್ರದ್ದು ಏನು ಸಿಕ್ಕಿದ್ರೆ ಉಳೀತು, ಇಲ್ಲಾದ್ರೆ ಹೋಯ್ತು. ಹೋಯ್ತು, ಈಗ ಆಟ ಶುರುವಾಗಿದೆ. ಓಕೆ, ಒಂದೊಂದು ವಿಷಯ ಹೊಡ್ದಂಗೆ ಚೆನ್ನಾಗಿ ಹೊಡ್ಕೊಂತ ಹೋಗಬೇಕು. ಲಾಸ್ಟಿಗೆ 4-5 ವಿಷಯ ಹಾಕಿದ್ರೆ ವಾಪಸ್ ಬರೋದು ಆಟ. ಚೆನ್ನಾಗಿ ಹೊಡೆದ್ರು. ಓಕೆ, ಬ್ಯಾಟ್ರಿ ಕರೆಂಟ್ ಪಾಸ್ ಮಾಡಿದೆ ನಾನು. ಓಕೆ, ಒಂದು ಕಡೆ ಪ್ಲಸ್ ಕರೆಂಟ್ ಹೋಗ್ತದೆ. ಓಕೆ, ಒಂದು ಕಡೆ ಮೈನಸ್ ಕರೆಂಟ್ ಹೋಗ್ತದೆ. ಓಕೆ, ಪ್ಲಸ್ ಮೈನಸ್ ಅಟ್ರ್ಯಾಕ್ಟ್ ಆಗುತ್ತಲ್ಲ. ಓಕೆ, ಎಷ್ಟು ದೂರ ಹೊಡೆದಾಗ ಇಷ್ಟು ಆಳಕ್ಕೆ ಅಟ್ರ್ಯಾಕ್ಟ್ ಆಗಿ ಇಲ್ಲಿ ಅಟ್ರ್ಯಾಕ್ಟ್ ಆಗಿ ನಮಗೆ ಇಲ್ಲಿ ರೀಡಿಂಗ್ ಹೇಳುತ್ತೆ ಹೇಗಿದೆ ಫಾರ್ಮೇಷನ್. ಹಾಂ ಹಾಂ ಹಾಂ, ನೆಕ್ಸ್ಟ್ ಹೊಡೆದಾಗ ಅಲ್ಲಿ ಫಾರ್ಮೇಷನ್ ಗೊತ್ತಾಗುತ್ತೆ, ಅಷ್ಟು ಆಳದಲ್ಲಿ ಹೇಗಿದೆ ಫಾರ್ಮೇಷನ್, ರೈಸ್ ಆಗ್ತಿದೆಯೋ ಡೌನ್ ಆಗಿದೆಯೋ ಗೊತ್ತಾಗ್ತದೆ. ಓಕೆ ಓಕೆ, ಮುಂದೆ ಮುಂದೆ ಹೋದಂಗೆ ಆಳ ಆಳ ಹೋಗ್ತಾ ಇರುತ್ತೆ ಕರೆಂಟ್ ಬೇಸ. ಓಕೆ, ಕಲ್ಲು ಹೆಂಗೆ ಹೇಗೆ ಚೇಂಜ್ ಆಗುತ್ತೆ, ಒಂದೇ ಥರ ರೈಸ್ ಆಗುತ್ತೋ ಗೊತ್ತ ಇಲ್ಲ. ಆ್ಯಕ್ಚುಲಿ ನಾನು ಫಸ್ಟ್ ರೆಸಿಸ್ಟೆನ್ಸ್ ಆಗೋದೇ ಫಾರ್ಮೇಷನು. ಪ್ರತಿ ಡೆಪ್ತಿಗೂ ಒಂದು ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ, ಮಲ್ಟಿಪ್ಲೈ ಮಾಡಿದ್ರೆ ಹಾರ್ಡ್ನೆಸ್ ಆಗುತ್ತೆ, ಫಾರ್ಮೇಷನ್ ಬರುತ್ತೆ. ಓಕೆ,
ಫಾರ್ಮೇಶನ್ ಬಂದಾಗ ಇಲ್ಲಿ ನಂಬರ್ ರೀಡಿಂಗ್ಗಳು ರೈಸ್ ಆಗ್ತಾ ಹೋರು ಒಂದೇ ಥರ. ಓಕೆ, ಸಿಂಗಲ್ ಲೇಯರ್ ಅಂತ. ಓಕೆ, ನೋ ವಾಟರ್. ಓಕೆ, ಕೆಲವು ಡೆಪ್ತಲ್ಲಿ ಹೆಚ್ಚು ಕಮ್ಮಿ ಆಗಬೇಕು. ಇಲ್ಲಿ 500 ಚಿಲ್ಲರೆ ಬಂತಿದ್ದು. ಓಕೆ, 25 ಮೀಟ್ರಿಗೆ, 20 ಮೀಟ್ರಿಗೆ 500 ಚಿಲ್ಲರೆ ಬಂತು, 25 ಮೀಟ್ರಿಗೆ 200 ಚಿಲ್ಲರೆ ಬಂತು. ಓಕೆ, ಇದಕ್ಕಿಂತ ಕಮ್ಮಿ ಆದರೆ ಆ ಡೆಪ್ತಲ್ಲಿ ಅಲ್ಲಿ ವೆಟ್ನೆಸ್ ಇದೆ, ಹಾ ನೀರು ಹರಿತಾ ಇದೆ ಅಂತ. ಓಕೆ, ಆ ಸ್ಟಾಳದಲ್ಲಿ ಮತ್ತೆ ರೈಸ್ ಆದರೆ ಕಲ್ಬಂಡೆ. ಮತ್ತು ಇದು ಇಲ್ಲಿ ಸೆಲ್ ಚೇಂಜ್ ಮಾಡಿದಾಗ ಇದು ಇದು ಎರಡು ರೀಡಿಂಗ್ ತೊಗೊಂಡು ಅವ್ರೇ ತೊಗೋತೀವಿ. ಇದಕ್ಕಿಂತ ಜಾಸ್ತಿ ಆದರೆ ಬಂಡೆನೇ ಅದು. ಇದು ಆಮೇಲೆ ನೆಕ್ಸ್ಟ್ ರೀಡಿಂಗ್ ತೊಗೊಂಡಾಗ 200 ಚಿಲ್ಲರೆ ಬಂತು. ಅಂದರೆ ಅದಕ್ಕಿಂತ ಕಮ್ಮಿ ಆಯಿತು ಅಂದರೆ ಈ ಸ್ಟಾಳದಲ್ಲಿ ನೀರು ಹರಿತಾ ಇದೆ, ನೀರು ಇವಾಗ ಹರಿತಾ ಇದೆ 100-120 ಅಡಿ. ಓಕೆ, ಮತ್ತು ಅದಕ್ಕಿಂತ ಈಗ ಇನ್ನೊಂದು ಡೌನ್ ಆಯಿತು. ಕಂಟಿನ್ಯೂಸ್ ಬಂದರೆ ಈಗ ಲೈಟ್ ಬಾರ್ಡರ್ಸ್ ಗ್ಯಾಪ್ ಇದು, ನೀರು ಜಾಸ್ತಿ ಇರುತ್ತೆ. ಓಕೆ, ಅದ್ರ ಮೇಲೆ ಹಾರ್ಡ್ ಬಂತು 101, ಆಮೇಲೆ ಇನ್ನೂ ಹಾರ್ಡ್ ಬಂತು 879. ನೆಕ್ಸ್ಟ್ ರೀಡಿಂಗು ಕಮ್ಮಿ ಆಯಿತು. ಓಕೆ, ಅದು ಈ ಸ್ಥಳದಲ್ಲಿ ವೆಟ್ನೆಸ್ ಇದೆ, ಪದರ ಇದೆ, ನೀರಿನ ಸಲ ಇನ್ನೂ ಹಾಳ ನೋಡ್ತಾ ಇದ್ದೀನಿ. ಈಗ ಎಲ್ಲಿ ತನಕ ಎಷ್ಟು ಹಾಳಾಕಿ ಹೋಗಿದೆ ಈಗ? ಈಗ 400 ಅಡಿಗೆ ಹೋಗಿದೆ. ಓಕೆ, ಜಿಯೋ ಫಿಸಿಕಲ್ ಸರ್ವೆ ಮಾಡಿದ್ದು. ಆ ಕಡೆ ಈ ಕಡೆ ವೈರ್ ಬಿಟ್ಟು ವೈರ್ ಕರೆಂಟ್ ಪಾಸ್ ಮಾಡಿ ಎಷ್ಟೆಷ್ಟು ಆಳದಲ್ಲಿ ಹೇಗಿದೆ ಅಂಥೇಳಿ ಮೆಷರ್ ಮಾಡಿದ್ವಿ. ಫಾರ್ಮೇಶನ್ ತುಂಬ ಚೆನ್ನಾಗಿದೆ ಇಲ್ಲಿ. ಸುಮಾರು 500 ಅಡಿ ನಾವು ಚೆಕ್ ಮಾಡಿದ್ದೀವಿ ಇಲ್ಲಿ. ಫಾರ್ಮೇಶನ್ ತುಂಬ ಆಳ ಹೋದರೂ ನೀರಿದೆ, ಚೆನ್ನಾಗಿದೆ. ಓಕೆ, ಕೇಸಿಂಗು ಒಂದು 40-60 ಅಡಿ ತೋರಿಸ್ತಾ ಇದೆ, 40-60 ಅಡಿ. ಈಗ ನೀರಿನ ಸಲಹೆಗಳು ಇಲ್ಲಿ ಕಲ್ಲು 60-80 ಚೇಂಜ್ ಆಗ್ತದೆ. ಈ ಪಾಯಿಂಟಲ್ಲಿ 60-80 ನೀರು ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟು 90-120, 160-200, ಅದು ಲೈಟಾಗಿ ಬೋಲ್ಡರ್ಸ್ ಕ್ಯಾಪ್ ಅಂತ ಕಾಣಿಸ್ತಾ ಇದೆ. ಆಮೇಲೆ ಆಳ ಹೋದಂಗೂ ಕಲ್ಲು ತುಂಬ ಚೆನ್ನಾಗಿ ಚೇಂಜ್ ಆಗ್ತಾಯಿದೆ. ಮ್ಯಾಕ್ಸಿಮಮ್ ಒಂದು 650 ಅಡಿ ಕೊರಿಬೋದು. ನೀರಿನ ಪ್ರಮಾಣ ಮಿನಿಮಮ್ 3.5 ಇಂಚಸ್, 3.5 ಇಂಚ್ ಇದೆ. ಓಕೆ, ನಿಮ್ದು ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಸರ್? ನಮ್ಮದು 30 ವರ್ಷದ ಮೇಲಾಗಿ. ಓಕೆ, ಎಷ್ಟು ಬೋರ್ವೆಲ್ ಪಾಯಿಂಟ್ ನೋಡಿದ್ರೆ ಸರ್ ನಿಮ್ಮ ಈ 30 ವರ್ಷದ ಎಕ್ಸ್ಪೀರಿಯನ್ಸ್? ಒಂದು 20 ಡೈರಿ ಆಗಿದ್ದಾವೆ. ಒಂದೊಂದ್ರಲ್ಲಿ 100 ಅಂದರೆ ಎಷ್ಟಾಯಿತು ಲೆಕ್ಕ ಮಾಡಿ. 20 ಡೈರಿ ಆಗಿದೆ. ಆಲ್ಮೋಸ್ಟ್ ಆಲ್ ಎಬೋ 90 ಸಕ್ಸಸ್ ರೇಟ್ ಇದೆ. ಓಕೆ, 90. ಓಕೆ, 5 ಎಕರೆಯಷ್ಟು ಜಾಗ, 2000 ಬಾಳೆ ನೆಟ್ಟಿದ್ದಾರೆ, ರಬ್ಬರ್ ಇದೆ, ಅಡಿಕೆ ಇದೆ. ಸೊ ಇವೆಲ್ಲ ಇದ್ದಾವೆ. ಆದರೆ ಇಲ್ಲಿ ನೀರಿನ ಪ್ರಮಾಣ ಕಮ್ಮಿ ಇದೆ, ಫುಲ್ ಡ್ರೈ ಆಗಿದೆ. ಸೊ ಈಗ ತುಂಬ ಬೋರ್ ಫೇಲ್ಯೂರ್ ಆಗಿದೆ. ಇಷ್ಟೆಲ್ಲ ಬೋರ್ ಫೇಲ್ಯೂರ್ ಆದಾಗ ಲಾಸ್ಟ್ ಇವರು ಜಿಯೋಲಜಿಸ್ಟನ್ನು ಕರೆಸಿದ್ದಾರೆ. ಸೊ ಜಿಯೋಲಜಿಸ್ಟ್ ಪಾಯಿಂಟ್ ಸಕ್ಸಸ್ ಆಗುತ್ತಾ ಇಲ್ವಾ ನಮಗೆ ಕಾದು ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ, ರೈತರ ಮಕ್ಕಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೈಂಟಿಫಿಕ್ ಆಗಿರುವಂಥ ಈ ಮೆಥಡನ್ನು ನಮ್ಮ ರೈತರು ತಿಳ್ಕೊಳ್ಳಿ. ನೆಕ್ಸ್ಟು ಇದೇ ಪಾಯಿಂಟ್ನಲ್ಲಿ ಬೋರ್ ಹೊಡೆಸುವಾಗ ಬರ್ತೀನಿ, ಬಂದು ವಿಡಿಯೋ ಮಾಡ್ತೀನಿ, ನೋಡೋಣ ಯಾವ ರೀತಿ ಇರುತ್ತೆ ಅಂತೇಳಿ. ಸೊ ಆ ನಂತರ ನಮಗೆ ಇದರ ಸಕ್ಸಸ್ ಆಗುತ್ತೆ ಆಗೋದಿಲ್ಲ ಎಲ್ಲವನ್ನೂ ತಿಳ್ಕೊಬೋದಲ್ವಾ. ಸೊ ನಿಮಗೆ ಇವ್ರ ಕಾಂಟ್ಯಾಕ್ಟ್ ಬೇಕು ಅಂತಂದರೆ ಇದ್ರ ಕೆಳಗಡೆ ನಂಬರ್ ಹಾಕಿರ್ತೀನಿ, ಆ ನಂಬರಿಗೆ ನೀವು ಕಾಲ್ ಮಾಡ್ಬೋದು.